ನಾನು ಚಾಲೆಂಜ್ ಮಾಡ್ತೀನಿ ಸರ್ಕಾರಕ್ಕೆ ಧೈರ್ಯ ಇದ್ರೆ ಆರ್ಎಸ್ಎಸ್ ಕೈಪಿಡಿನಲ್ಲಿ ನೀವು ಹೇಳಬೇಕು ಯಾಕೆ ನೀವು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ ಯಾಕೆ ನೀವು ಗಾಂಧೀಜಿ ಅವರನ್ನ ಕೊಂದ್ರಿ ಯಾಕೆ ನೀವು ನಿಮ್ಮ ಕಚೇರಿನಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿಸಿಲ್ಲ 52 ವರ್ಷ ಬೇಕಾಗಿತ್ತ ನಿಮಗೆ ನಮ್ಮ ರಾಷ್ಟ್ರಧ್ವಜವನ್ನ ಹಾರಿಸಲಿಕ್ಕೆ ಯಾಕೆ ನಿಮ್ಮ ಹೆಗ್ಡೆವಾರ್ ಅವರು ರಾಷ್ಟ್ರಧ್ವಜದ ಬಗ್ಗೆ ಕೀಳಾಗಿ ಮಾತಾಡಿದ್ರು ರಾಷ್ಟ್ರಧ್ವಜವನ್ನ ತಿರಸ್ಕಾರ ಮಾಡಿಬಿಟ್ಟು ಭಾಗವ ಧ್ವಜನೇ ರಾಷ್ಟ್ರಧ್ವಜ ಆಗಬೇಕು ಅಂತ ಹೇಳಿದ್ದು ನೀವು ಪ್ರಿಂಟ್ ಮಾಡ ಧೈರ್ಯ ಇದೆಯಾ ಯಾಕೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ನಡೆಯಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಅವರು ಪಟೇಲ್ ಅವರು ಎಲ್ಲರೂ ಕೂಡ ಸಂವಿಧಾನವನ್ನು ಚರ್ಚೆ ಮಾಡ್ತಿರಬೇಕಾದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಯಾಕೆ ನೀವು 150 ಬಾರಿ ಪ್ರೊಟೆಸ್ಟ್ ಮಾಡಿದ್ರಿ ರಾಮಲೀಲಾ ಮೈದಾನದಲ್ಲಿ ಯಾಕೆ ನೀವು ಸಂವಿಧಾನವನ್ನು ಸುಟ್ಟಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗಬೇಕಾಗಿತ್ತು ಅಂತ ನೀವು ಯಾಕೆ ಹೇಳಿದ್ರಿ ಇವೆಲ್ಲ ಪ್ರಿಂಟ್ ಮಾಡಿ ಕೈಪಿಡಿ ಕೊಡಿ ದಯವಿಟ್ಟು ನನ್ನ ಪ್ರಕಾರ ಇದು ಎನ್ಇಪಿನಲ್ಲೂ ತಗೊಂಡು ಬನ್ನಿ ಇಡೀ ನಮ್ಮ ದೇಶದ ಯುವ ಜನರಿಗೆ ಗೊತ್ತಾಗಬೇಕು ಇದನ್ನ ಮುಂದಿಟ್ಬಿಟ್ಟು ಆಮೇಲೆ ಜನ ತೀರ್ಮಾನ ಮಾಡಲಿ ದೇಶ ದ್ರೋಹಿ ಯಾರು ದೇಶ ಭಕ್ತರು ಯಾರು ಅಂತ ಯಾಕೆ ನಿಮ್ದು ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ ಚರ್ಚೆ ಮಾಡೋಣ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಏನು ಮಾಡಿದ್ರಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅವ್ರು ಕಟ್ಟಬೇಕಾದ್ರೆ ನೀವೇನು ಮಾಡಿದ್ರಿ ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ನೀವೇನು ಮಾಡಿದ್ವಿ ದುಂಡು ಮೇಜಿ ಸಭೆ ನಡಿಬೇಕಾದ್ರೆ ಏನು ಮಾಡಿದ್ವಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೆದಾಗ ಏನು ಮಾಡಿದ್ರಿ ಲೆಟ್ ಇಟ್ ಆಲ್ ಬಿ ಡಿಸ್ಕಸ್ ಥ್ರೆಡ್ ಬೇರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಆಗಬೇಕಾದ್ರೆ ನೀವು ಎಲ್ಲಿದ್ರಿ ರಾಷ್ಟ್ರ ಕಟ್ಟಬೇಕಾದ್ರೆ ನೀವು ಎಲ್ಲಿದ್ರಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕಾದ್ರೆ ಎಲ್ಲಿದ್ರಿ ಇಂಡಿಯಾ ಚೈನಾ ಯುದ್ಧ ಆಗಬೇಕಾದ್ರೆ ಎಲ್ಲಿದ್ರಿ ಬಾಂಗ್ಲಾದೇಶ ವಿಭಜನೆ ಮಾಡಬೇಕಾದ್ರೆ ಎಲ್ಲಿದ್ರಿ ಸಂವಿಧಾನದ ಮೂಲ ಆಶಯಗಳನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಎಲ್ಲಿದ್ರಿ ಲೆಟ್ ಇಟ್ ಆಲ್ ಬಿ ಡಿಬೇಟೆಡ್ ಅಂತ ನಾನು ಸುಮ್ಮನೆ ಯಾಕೆ ಅದು ಯಾವುದೋ ಒಂದು ಪಾಠ ಹೇಳೋದು ತಿರುಚಿ ಈ ಟೆಕ್ಸ್ಟ್ ಬುಕ್ನಲ್ಲಿ ಭಾಗವ ಧ್ವಜನೇ ನಮ್ಮ ಇದು ಆಗಬೇಕು ಅಂತ ಹೇಳ್ತಾರೆ ಏನು ನಮ್ಮ ನಿಯತ್ತು ಭಾಗವ ಧ್ವಜಕ್ಕೆ ಇರಬೇಕು ಅಂತ ಹೆಗ್ಡೆವಾರ್ ಅವರು ಪುಸ್ತಕದಲ್ಲಿ ಬರೆದಿರೋದು ಇದರಲ್ಲಿ ಆ ಭಾಗವ ಪದ ತೆಗೆದಿದ್ದಾರೆ ಧ್ವಜ ಮಾತ್ರ ಇಟ್ಟಿದ್ದಾರೆ ಯಾಕೆ ಯಾಕೆ ಧೈರ್ಯ ಇಲ್ವಾ ಹೇಳೋಕ್ಕೆ ಈಶ್ವರಪ್ಪ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಧೈರ್ಯವಾಗಿ ಹೇಳ್ತಾರೆ ಭಾಗವ ಧ್ವಜವನ್ನು ನಾವು ಮಾಡ್ತೀವಿ ಅಂತ ಹಾಕ್ಬಿಡಿ ಲೆಟ್ ಇಟ್ ಕಮ್ ಇನ್ ದ ಟೆಕ್ಸ್ಟ್ ಬುಕ್ ವೈ ಆರ್ ಯು ಸೋ ಅಫ್ರೇಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ